ಸಾಮಾನ್ಯವಾಗಿ ಎಲ್ಲ ಏನಾದರೂ ಮಾಡಿರುವಂತ ಅನಾಚಾರಗಳು ಬೆಳಕಿಗೆ ಬಂದಾಗ ಎಲ್ಲಾದರೂ ತಲೆಮರೆಸಿಕೊಂಡು ಹೋಗ್ಬಿಡೋದು ಸಹಜ ಇದ್ದು ಫೇಸ್ ಮಾಡುವವರ ಸಂಖ್ಯೆ ಕಡಿಮೆ ತಪ್ಪು ಮಾಡಿಲ್ಲ ಅಂದ್ರೆ ಇದ್ದು ಫೇಸ್ ಮಾಡಬೇಕಲ್ಲ ರೇಪ್ ಕೇಸ್ ದಾಖಲಾಗಿ 5 ದಿನ ಕಳೆದರೂ ಕೂಡ ಸಾಂಟ್ರೋ ರವಿ ಸುಳಿವು ಪತ್ತೆಯಾಗಿಲ್ಲ ಸಾಂಟ್ರೋ ರವಿ ಪತ್ತೆಗೆ ಎರಡು ವಿಶೇಷ ತಂಡವನ್ನ ರಚಿಸಲಾಗಿದೆ ಮೈಸೂರು ಪೊಲೀಸರಿಂದ ಸಾಂಟ್ರೋ ರವಿಗಾಗಿ ತೀವ್ರ ಶೋಧ ನಡೆಸಲಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆಯತಾ ಇದೆ ತಲಾಶ್ ನಡೆಸ್ತಾ ಇದ್ದಾರೆ ಪ್ರಕರಣಗಳು ಬೆಳಕಿಗೆ ಬರ್ತಿದಂತೆ ಸಾಂಟ್ರೋ ರವಿ ನಾಪತ್ತೆಯಾಗಿದ್ದಾನೆ ಒಂದೊಂದು ಬಾರಿ ಒಂದೊಂದು ಕಡೆ ಸಾಂಟ್ರೋ ರವಿ ಲೊಕೇಶನ್ ಪತ್ತೆಯಾಗ್ತಾ ಇದೆ ಮೈಸೂರು ರಾಮನಗರ ಬೆಂಗಳೂರು ಬೆಂಗಳೂರು ಹೊರವಲಯದಲ್ಲಿ ಲೊಕೇಶನ್ ಟ್ರೇಸ್ ಔಟ್ ಆಗಿದೆ ರಾಜ್ಯ ರಾಜಕಾರಣದಲ್ಲಿ ಸಾಂಟ್ರೋ ರವಿ ಪ್ರಕರಣಗಳು ಸದ್ದು ಮಾಡ್ತಾ ಇದೆ ಸಿಎಂ ಬೊಮ್ಮಾಯಿಯಿಂದ ಹಿಡಿದು ಅನೇಕ ಜನ ರಾಜಕೀಯ ನಾಯಕರ ಜೊತೆಗೆ ಸಾಂಟ್ರೋ ರವಿ ಸಂಪರ್ಕದಲ್ಲಿದ್ದ ಅನ್ನುವಂತ ಮಾಹಿತಿ ಇಲ್ಲ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಭ್ಯಾಗಿತ್ತು ಸಾಂಟ್ರೋ ರವಿ ರಕ್ಷಣೆಗೆ ಪ್ರಭಾವಿ ರಾಜಕಾರಣಿಗಳು ನಿಂತಿದ್ದಾರಾ ಲಜ್ಜೆಗೆಟ್ಟು ಎಲ್ಲವನ್ನೂ ಬಿಟ್ಟು ಇಂಥ ವ್ಯಕ್ತಿಯ ಸಪೋರ್ಟ್ ಗಾಗಿ ಪ್ರಭಾವಿ ರಾಜಕಾರಣಿಗಳು ನಿಂತುಕೊಂಡಿದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಮುನ್ನೆಲೆಯಲ್ಲಿದೆ ಯಾಕೆಂದ್ರೆ ರೇಪ್ ಕೇಸ್ ದಾಖಲಾಗಿ 5 ದಿನ ಆದರೂ ಕೂಡ ಆತನ ಸುಳಿವು ಸಿಗ್ತಾ ಇಲ್ಲ ಒಂದೊಂದು ಸರಿ ಒಂದೊಂದು ಲೊಕೇಶನ್ ಕಾಣಿಸ್ಕೊಳ್ತಾ ಇದೆ ಆರಗ ಜ್ಞಾನೇಂದ್ರ ಅವರ ಜೊತೆ ಮಾತನಾಡ್ತಾ ಇರೋ ದೃಶ್ಯ ಇದೆ ಕಂದಾಯ ಸಚಿವರಾದಂತ ಅಶೋಕ್ ಅವರ ಜೊತೆ ಮಾತನಾಡ್ತಾ ಇರುವಂತ ದೃಶ್ಯ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಸಾಂಟ್ರೋ ರವಿಯ ಕೃತ್ಯಗಳು ಎಂತೆಂತವರನ್ನ ರಾಜ್ಯ ರಾಜಕಾರಣಿಗಳು ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ ವೇಶ್ಯಾವಾಟಿಕೆ ದಂಧೆಗೆ ಬಳಸುತ್ತಿದ್ದ ಪ್ರತ್ಯೇಕ ಯುವತಿಯರ ಫೋಟೋ ಸ್ಟೇಟಸ್ ಹಾಕೊಳ್ತಾ ಇದ್ದ ಪ್ರತ್ಯೇಕ ಮೊಬೈಲ್ ಅನ್ನು ಬಳಸ್ತಾ ಇದ್ದ ಸ್ಟೇಟಸ್ ಹಾಕಿಕೊಳ್ಳುವ ಮೂಲಕ ಗಿರಾಕಿಗಳಿಗೆ ಇತ್ತ ಗಾಳ ಹಾಕ್ತಾ ಇದ್ದ ವೇಶ್ಯಾವಾಟಿಕೆ ದಂಧೆಗೋಸ್ಕರನೇ ಪ್ರತ್ಯೇಕ ನಂಬರ್ ಅನ್ನು ಇಟ್ಕೊಂಡಿದ್ದ ಇತ್ತ ಹೆಣ್ಮಕ್ಕಳ ಫೋಟೋಗಳನ್ನು ಸ್ಟೇಟಸ್ ಹಾಕೊಳ್ತಾ ಇದ್ದ ಆ ಮೊಬೈಲ್ ನಲ್ಲಿ ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳಿಗೆ ಇತ್ತ ಕರೆ ಮಾಡ್ತಾ ಇದ್ದ ಬೆಚ್ಚಿ ಬೆಳಸ್ತಾ ಇದೆ ಸ್ಯಾಂಟ್ರೋ ರವಿ ಈ ಕರಾಳ ಮುಖ ಇಂಥ ವ್ಯಕ್ತಿಯ ಜೊತೆ ಪ್ರಭಾವಿ ರಾಜಕಾರಣಿಗಳು ಸಂಪರ್ಕ ಇಟ್ಕೊಂಡಿದ್ರು ಅಂತಂದಾಗ ನಿಜಕ್ಕೂ ಇದರ ಆಳಕ್ಕೆ ಇನ್ನೂ ಕೂಡ ಇಳಿದು ತನಿಖೆ ನಡೆಸಬೇಕು ಅಂತ ಅನ್ಸುತ್ತೆ ವೇಶ್ಯಾವಾಟಿಕೆ ದಂಧೆಗೆ ಪ್ರತ್ಯೇಕ ಸ್ಮಾರ್ಟ್ ಫೋನ್ ಅನ್ನು ಈತ ಬಳಸ್ತಾ ಇದ್ದ ಯುವತಿಯರ ಫೋಟೋಗಳನ್ನು ಸ್ಟೇಟಸ್ ಹಾಕೊಳ್ತಾ ಇದ್ದ ಆ ಸ್ಟೇಟಸ್ ನೋಡ್ತಾ ಇದ್ರಲ್ಲ ಆ ಸ್ಟೇಟಸ್ ಮೂಲಕ ಗಿರಾಕಿಗಳಿಗೆ ಇತ್ತ ಗಾಳ ಹಾಕ್ತಾ ಇದ್ದ ಅನ್ನುವಂಥ ಸುದ್ದಿ ಈಗ ಬೆಳಕಿಗೆ ಬಂದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆತನ ಫುಟೇಜಸ್ಗಳನ್ನ ಯಾವ ರೀತಿ ಈತ ಕೆಲಸ ಮಾಡ್ತಾ ಇದ್ದ ಈ ವೇಶ್ಯಾವಾಟಿಕೆ ದಂಧೆಯನ್ನ ಹೇಗೆ ನಡೆಸ್ತಾ ಇದ್ದ ಅನ್ನುವಂತ ಹೇಳಿ ಅದಕ್ಕೆ ಅಂತ ಒಂದು ಸೆಪರೇಟ್ ಸ್ಮಾರ್ಟ್ ಫೋನ್ ಇಟ್ಟು ಒಂದು ನಂಬರ್ ಇಟ್ಟು ಸ್ಟೇಟಸ್ ಹೆಣ್ಮಕ್ಳ ಫೋಟೋಗಳನ್ನು ಸ್ಟೇಟಸ್ ಹಾಕೊಳ್ತಾ ಇದ್ದ ಸ್ಟೇಟಸ್ಗೆ ಅದರ ಮೂಲಕ ವ್ಯವಹಾರ ನಡೆಸ್ತಾ ಇದ್ದ ಅಂತಂದ್ರೆ ಎಂಥ ನೀಚ ಇರಬೇಕು ಎಂಥ ಇನ್ನೆಂಥ ಕೃತ್ಯಗಳನ್ನು ಈತ ಎಸಗಿರಬೇಕು ಇಂಥ ವ್ಯಕ್ತಿಯ ಜೊತೆ ರಾಜಕಾರಣಿಗಳಿಗೆ ಏನು ಕೆಲಸ ಆ ಮೊಬೈಲಲ್ಲಿ ಆ ವೇಶ್ಯಾವಾಟಿಕೆ ದಂಧೆಗೆ ಅಂತ ಬಳಸ್ತಾ ಇದ್ನಲ್ಲ ಸೆಪರೇಟ್ ಸ್ಮಾರ್ಟ್ ಫೋನು ಅದರ ಮೂಲಕ ರಾಜಕಾರಣಿಗಳಿಗೆ ಫೋನ್ ಮಾಡ್ತಾ ಇದ್ದ ಆ ಮೊಬೈಲ್ ತುಂಬ ಅಧಿಕಾರಿಗಳು ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ನಂಬರ್ಸ್ ಇತ್ತು ಅದರ ಮೂಲಕವೇ ಅವನಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ ಬಗೆದಷ್ಟು ಕೂಡ ಸ್ಯಾಂಟ್ರೋ ರವಿಯ ಕೃತ್ಯಗಳು ಬಯಲಾಗ್ತಾ ಹೋಗ್ತಾ ಇದೆ ಇತ್ತಿನ ಅನಾಚಾರ ಒಂದಲ್ಲ ಎರಡಲ್ಲ ನಮ್ಮ ಪ್ರತಿನಿಧಿ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಈ ಸ್ಯಾಂಟ್ರೋ ರವಿಯ ಕೃತ್ಯಗಳು ಒಂದಲ್ಲ ಎರಡಲ್ಲ ಬಗೆದಷ್ಟು ಕೂಡ ಒಂಥರ ಏನು ಹೇಳ್ತೀವಿ ಅಕ್ಷಯ ಪಾತ್ರೆ ಅಂತ ಹೇಳ್ತೀವಲ್ಲ ಬಹುಶಃ ಅದಕ್ಕೆ ಹೋಲ್ಸೋದು ತಪ್ಪಾಗುತ್ತೆ ಅಷ್ಟು ಒಂದು ವಿಚಾರಗಳು ಹೊರಗಡೆ ಬರ್ತಾನೆ ಇದೆ ಈಗ ಮುತ್ತುರಾಜ್ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ ಕೂಡ ಆರಂಭ ಆಗಿದೆ ಅದನ್ನು ಹುಡುಕೋದಕ್ಕೆ ಪೊಲೀಸರು ಏನು ಹೇಳ್ತಾರೆ ಸದ್ಯ ಈ ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ ಸುರೇಶ್ ಸಿಂಧೂರ ನೆನ್ನೆಯಷ್ಟೇ ಒಡನಾಡಿ ಸೇವಾ ಸಂಸ್ಥೆಯಲ್ಲಿರತಕ್ಕಂತಹ ಸಂತ್ರಸ್ತೆಯ ವಿಚಾರಣೆಯನ್ನು ಕೂಡ ಮೈಸೂರು ನಗರದ
ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಮಾಡಿರತಕ್ಕಂತದ್ದು. ನಿನ್ನೆ ಮೈಸೂರು ನಗರದ ಪೊಲೀಸ್ ಅಧಿಕಾರಿಗಳು ಒಡನಾಡಿ ಸೇವಾ ಸಂಸ್ಥೆಗೆ ಬಂದಿದ್ರು. ಅಲ್ಲಿ ವಿಚಾರಣೆಯನ್ನ ಆ ಮಹಿಳೆಯ ಬಳಿ ಮಾಹಿತಿಯನ್ನ ಪಡೆದುಕೊಂಡಿರತಕ್ಕಂತದ್ದು. ಜೊತೆಗೆ ಮತ್ತೊಂದು ಕಡೆ ಪ್ರತ್ಯೇಕವಾಗಿ ಡಿಸಿಪಿ ಮುತ್ತುರಾಜ್ ಅವರ ನೇತೃತ್ವದಲ್ಲಿ ಎರಡು ತಂಡಗಳನ್ನ ರಚನೆ ಮಾಡಿದ್ದಾರೆ. ಐದು ದಿನಗಳಾಗಿದೆ ಸೆಂಟ್ರೋ ರವಿ ಅವರ ಮೇಲೆ ಎಫ್ಐಆರ್ ಆಗಿ. ಈ ಸೆಂಟ್ರೋ ರವಿ ಎಲ್ಲಿದ್ದಾನೆ, ಯಾವಾಗ ಸಿಗ್ತಾನೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ. ಯಾಕಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ರಾಜಕಾರಣಿಗಳೇ ಈತನ ಬೆನ್ನಿಗೆ ನಿಂತಿರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈತ ಎರಡೆರಡು ಸ್ಮಾರ್ಟ್ ಫೋನ್ ಅನ್ನ ಬಳಸ್ತಾ ಇದ್ದ ಅನ್ನೋದು ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಬಯಲಾಗಿದೆ. ಪ್ರಮುಖವಾಗಿ ಈತನ ಟವರ್ ಲೊಕೇಶನ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಮೈಸೂರು, ರಾಮನಗರ, ಮಂಡ್ಯ ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಟವರ್ ಲೊಕೇಶನ್ ಅನ್ನ ತೋರಿಸ್ತಾ ಇದೆ. ಹೀಗಾಗಿ ಮೈಸೂರು ನಗರದ ಪೊಲೀಸರು ಟವರ್ ಲೊಕೇಶನ್ ಅನ್ನ ಟ್ರೇಸ್ ಮಾಡುವ ಮೂಲಕ ಸೆಂಟ್ರೋ ರವಿಗಾಗಿ ಬಲೆ ಬೀಸಿದ್ದಾರೆ. ಎರಡು ಪ್ರತ್ಯೇಕ ತಂಡವನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅಷ್ಟು ಸುಲಭವಾಗಿ ಈ ಸೆಂಟ್ರೋ ರವಿ ಸಿಕ್ಕಾಕೊಳ್ಳೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಇದನ್ನ ಜೊತೆಗೆ ಶಾಮೀಲಾಗಿರ್ತಕ್ಕಂಥ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳನ್ನ ಈತ ಟ್ರಾನ್ಸ್ಫರ್ ಮಾಡಿಸಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಹಿರಿಯ ರಾಜ್ಯ ಸರ್ಕಾರದ ಉನ್ನತ ದರ್ಜೆಯಲ್ಲಿರತಕ್ಕಂತಹ ಸಚಿವರೊಟ್ಟಿಗೆರು ಕೂಡ ಈತ ಏನು ಸಂಪರ್ಕವನ್ನ ಹೊಂದಿರತಕ್ಕಂಥ ಹಿನ್ನೆಲೆ ರಾಜಕಾರಣಿಗಳೇ ಈತನನ್ನ ರಕ್ಷಣೆ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ಹೇಳಿ ಮಾಡಿರ್ತಕ್ಕಂಥದ್ದು. ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.